ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಬ್ಯಾಲಹುಣಸಿ ಮತ್ತು ನಂದಿಗಾವಿ ಮಧ್ಯದಲ್ಲಿ ಇಂದು ಭತ್ತದ ಲೋಡನ್ನು ಸಾಗಿಸುತ್ತಿದ್ದ ಲಾರಿಯೊಂದು ಆಯ ತಪ್ಪಿ ನೆಲಕ್ಕೆ ಉರುಳಿ ಬಿದ್ದಿತ್ತು. ಬ್ಯಾಲಹುಣಸಿಯಿಂದ ನಂದಿಗಾವಿ ಸಿಸಿ ರಸ್ತೆ ಕಾಮಗಾರಿ ಕೆಲಸ ಮಾಡಿಸುತ್ತಿರುವ ಗುತ್ತಿಗೆದಾರನ ಬೇಜವಾಬ್ದಾರಿತನವೇ ಲಾರಿ ಬೀಳಲು ಕಾರಣ. ಕೆಲಸ ಮುಗಿದರೂ ಎರಡೂ ಕಡೆ ಮಣ್ಣು ಹಾಕಿಸದೆ ಗುತ್ತಿಗೆದಾರ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾನೆ. ಇಂತಹ ಬೇಜವಾಬ್ದಾರಿತನದಿಂದ ವರ್ತಿಸುವ ಗುತ್ತಿಗೆದಾರ ಚಂದ್ರಪ್ಪ ಭದ್ರಾವಾಡಿಯ ಲೈಸೆನ್ಸನ್ನು ಕೂಡಲೇ ರದ್ದುಪಡಿಸುವುದರ ಜೊತೆಗೆ ಮುಂದೆ ಇಂತಹ ತಪ್ಪು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಈಗಲಾದರೂ PWD ಇಲಾಖೆ ಎಚ್ಚೆತ್ತುಕೊಂಡು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂಬುದು ಜನಗಳ ಒತ್ತಾಯ. PWD ಇಲಾಖೆ ಹೂವಿನ ಹಡಗಲಿ ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ವರದಿ ಹಾಲೇಶ್ ಬಾರಿಕರ್.